ಎಷ್ಟು ಜನ ಎಷ್ಟು ಜನ ಏನು ಜನ ಸಂಬಳ ಸುಸಲಿ ಸಾಕಪ್ಪ ಸಾಕೋಯ್ತು ಪಲ್ಲಕ್ಕಿ ಉತ್ಸವನು ಬೇಡ ಸಂಡಕ್ಕಿನೂ ಬೇಡ ಊಹ್ ಏನಿದೇವೆ ನಾಡಿದ್ದೆ ನಿಶ್ಚಿತಾರ್ಥ ಮುಖದಲ್ಲಿ ಕಳೆನೆ ಕಾಣ್ತಿಲ್ಲ ಸಂಭ್ರಮವೋ ಸಂಭ್ರಮ ಅಣ್ಣ ನಿಶ್ಚಿತಾರ್ಥಕ್ಕೆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಸಂಭ್ರಮವೋ ಸಂಭ್ರಮ ಎಲ್ಲ ಸಾಲು ಸಾಲು ನಿಶ್ಚಿತಾರ್ಥ ಕೋರಿ ಊಟ ಮದುವೆ ನಾಮಕರಣ ಚೌಲ ಅನ್ನಪ್ರಾಶನ ವಿದ್ಯಾರಂಭ ವಿವಾಹ ವಾರ್ಷಿಕೋತ್ಸವ ಓಹ್ ಸಾಲು ಸಾಲು ಎಲ್ಲದರ ಉಸ್ತುವಾರಿ ನಂದೇ 2011 2012 ಈ ಮಹಾಬಲ ತುಂಬಾ ಬಿಜಿ ಮಂಗಳ ಕ್ಯಾಲೆಂಡರ್ಲಿ ಮಾರ್ಕ್ ಮಾಡಿಡು ಯಾರು ಕೇಳಿದ್ರು ಆಗಲ್ಲ ಅಂತ ಹೇಳ್ಬಿಡು ಅಣ್ಣ ಈ ನಿಶ್ಚಿತಾರ್ಥದಿಂದ ನಾಮಕರಣವರೆಗೂ ಅಡುಗೆಗೆ ಒಬ್ಬನೇ ಗೊತ್ತು ಮಾಡೋಣ ಎಲ್ಲ ಫಂಕ್ಷನ್ ನಿಂದೆ ಕಣಯ್ಯ ಮದುವೆ ಮಾತ್ರ ಫ್ರೀ ಮಾಡ್ಕೊಡು ಅಂತ ಹೇಳೋಣ ಅಯ್ಯ ತಗಿ ಎಲ್ಲ ನಿನಗೆ ವಹಿಸ್ಬಿಟ್ರೆ ಮಾನ ಕಳೆದು ಬಿಡ್ತೀಯ ಅಲ್ಲ ಬುದ್ಧಿ ಬೇಡವ ನಿನಗೆ ದೇವಸ್ಥಾನದಲ್ಲಿ ಕಳ್ಳೆಪುರಿ ಮರ ಪುಟ್ ತಾಯಿಗೆ ಹೋಗಿ ಹೂ ಕೊಟ್ಟಿದೆಯಲ್ಲ ಮೂರು ಮಕ್ಕಳ ತಾಯಿ ಅವಳು ಅಲ್ವೋ ನೀ ಹಿಂಗೆಲ್ಲ ಮಾಡಿದ್ರೆ ಪಾಪ ಮಂಗಳಿಗೆ ಬೇಜಾರಾಗಲ್ವೇನ ಹೌದೇನ್ರಿ ಇದೊಂದು ಖಯಾಲಿ ಇಲ್ಲ ನಿಮಗೆ ಅಂತ ಅನ್ಕೊಂಡಿದ್ದೆ ಅದೂ ಇದೆ ನೋಡಿ ಬಾವ ಮದುವೆಯಾಗಿ ಇಷ್ಟು ವರ್ಷ ಆಯ್ತು ಒಂದಿನೂ ಒಂದು ಗುಲಾಬಿ ಹೂ ತಂದ್ಕೊಳ್ಳಿಲ್ಲ ಹೋಗಿ ಆ ಕಳ್ಳೆಪುರಿ ಮರ ಪುಟ್ಟಾಗಿ ತಗೊಂಡೋಗಿ ಕೊಡ್ತಾರೆ ಆ ಥರ ಎಲ್ಲ ಅಲ್ಲ ಮಂಗಳ ಪುಟ್ಟ ತಾಯಿನ ನೋಡ್ತಿದ್ದ ಹಾಗೆ ಹಳೆಯ ದಿನಗಳು ನೆನಪಿಗೆ ಬಂದವು ಒಂದು ಕ್ಷಣ ವಿಚಲಿತನಾದೆ ಕ್ಷಣಿಕವಾದ ಸುಖಕ್ಕೆ ಸೋಲದೆ ಹೋದರೆ ಮೋಹಕ್ಕೆ ಅಪಮಾನ ಅಂತ ಗುರುಗಳು ಹೇಳಿದರೆ ಮನಸ್ಸು ಆಕೆಯ ಕಣ್ಣಿಗೆ ಜಾರಿತ್ತು ನಿಜ ಆದರೆ ಆದರೆ ಆಕೆಯ ಕಣ್ಣಲ್ಲಿ ಕಂಡಿತ್ತು ನಿನ್ನ ಮುಖ ಅಂದ್ರೆ ನಿಮಗಿನ್ನೂ ಆ ಕಳ್ಳೆಪುರಿ ಮರ ಪುಟ್ಟಾಯಿ ಮೇಲೆ ಮೋಹ ಹೋಗಿಲ್ಲ ಅಣ್ಣ ಮದುವೆಯಾಗಿ ಬೇರೆಯಾದ ನಂದು ಒಂಟಿ ಜೀವನ ಊಟಕ್ಕೆ ಬರೀ ಅನ್ನ ಮಜ್ಜಿಗೆ ಪುಟ್ಟ ತಾಯಿ ಉಪ್ಪಿನಕಾಯಿ ಮಾಡಿಕೊಟ್ಲು ಊಟ ಚೆನ್ನಾಗಿ ಸೇರ್ತಾ ಹೋಯ್ತು ಹೀಗೆ ಪುಟ್ಟ ತಾಯಿ ನನ್ನ ಜೊತೆ ಸೇರ್ತಾ ಸೇರ್ತಾ ಹೋಯ್ತು ಉಪ್ಪಿನಕಾಯಿ ಮೂಲಕ ಉಪ್ಪಿನಕಾಯಿ ಮೂಲಕ ಇದನ್ನೆಲ್ಲ ಹೇಗೆ ಮರೀಲಿ ಮಂಗಳ ಮಾನಸ ಸರೋವರ ಸಿನಿಮಾ ನೋಡಿದೆ ಹುಡುಗಿ ಸಮಸ ಸಾಕು ಅನಿಸ್ತು ಪುಟ್ಟ ತಾಯಿ ಬಿಟ್ಟೆ ಮತ್ತೆ ಏಕಾಂತ ಮತ್ತೆ ಒಲವು ಗೆಲುವು ಸಿನಿಮಾ ನೋಡಿದೆ ನಿನ್ನನ್ನ ಮದುವೆ ಆದೆ ಒಲವೇ ಜೀವನ ಸಾಕ್ಷಾತ್ಕಾರ ಆದ್ರೆ ಮತ್ತೆ ಈಗ ಮಾನಸ ಸರೋವರ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ ಈ ನಡುವೆ ನಿಮ್ಮ ನಿರ್ಧಾರಗಳಲ್ಲಿ ಒಗಟು ಕಾಣ್ತಾ ಇದ್ದೆ ದಣಿ ಇಷ್ಟೊಂದು ಬಗ್ಗದವರಲ್ಲ ನೀವು ನಿಮ್ಮೆದುರಿಗೆ ಕಾಲ್ ಮೇಲೆ ಕಾಲ್ ಹಾಕಿ ಕಾಲಲ್ಲಡ ತೋಬನ್ನು ಕೂತು ಅಹಂಕಾರದಿಂದ ನಗತಾ ಇದ್ರು ನೀವು ಬಗ್ಗಿದ್ರಿ ಅಂದ್ರೆ ಓದಕ್ಕೆ ಆಗ್ದಿರ ಹಣ ಬರ್ತಾರ ಕಣ್ರಿ ವಯಸ್ಸು 43 ನನಗೆ 22 ವರ್ಷದ ಮಗ ಇದ್ದಾನೆ ಮದುವೆ ಆದರೆ ವರ್ಷದಲ್ಲಿ ಅವನ ಅಪ್ಪ ನನ್ನ ತಾತ ವಯಸ್ಸಿನಲ್ಲಿ ಸೊಕ್ಕಿರುತ್ತೆ ಅಹಂಕಾರ ಇರುತ್ತೆ ಅನುಭವ ಅವಮಾನ ಸೋಲು ಗೆಲುವು ಮನುಷ್ಯನ ಮೃದುವಾಗಿಸ್ಬಿಡುತ್ತೆ ಪೂಪಾಲು ಜೀವನದಲ್ಲಿ ಎಲ್ಲವನ್ನೂ ನೋಡಿದ್ದೀನಿ ಭಗವಂತನೊಬ್ಬನ ಬಿಟ್ಟು ಒಂದೇ ದಿನದಲ್ಲಿ ಇಷ್ಟೊಂದು ಬದಲಾವಣೆ ಅಂದರೆ ನಂಬೋದಾದ್ರೆ ಹೇಗದಣಿ ಸದಾಶಿವ ಸಿಕ್ಕಿದ್ರೆ ಕತ್ತರಿಸ್ತೀನಿ ಅಂತಿದ್ರೆ ಇದು ನಡೆಯಲಿಲ್ಲವದು ನಿಂತು ಹೋಯಿತೇಕೋ ಎದೆಯುಬ್ಬೆ ಗವನೊಂದಿ ಕುದಿಯುತಿ ಹುದೇಕೋ ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ ಇದೊಂದು ನೀತಿ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರ ನನಗೊಂದ್ಲ ನನಗೆ ಬದುಕು ಅಂದ್ರೇನೆ ಅದು ಸಿಗತ್ತೆ ಅಂದ್ಕೊಂಡಾಗ ಸಿಗಲ್ಲ ಸಿಗಲ್ಲ ಅಂದ್ಕೊಂಡಾಗ ಸಿಕ್ಕಿಬಿಡುತ್ತೆ ಋಣ ಪ್ರಾಪ್ತಿ ಇವೆರಡೇ ಬದುಕನ್ನ ನಡೆಸೋದು ನಿಶ್ಚಿತಾರ್ಥ ಇದೆ ಸಿದ್ಧತೆಗಳನ್ನ ಮಾಡ್ಕೊ ಈಗ ನಾನು ಬಂದಿಲ್ವ ಮನೆ ಬಿಟ್ಟು ಹಾಗೆ ಯಾವತ್ತೋ ಒಂದಿನ ಸತ್ತೋಗ್ತೀನಲ್ವಾ ಅಮ್ಮ ಇವತ್ತೇ ಸಾಯ್ತೀನಿ ಬಿಡು ನೀನ್ ಸತ್ತೋಗ್ತೀನಿ ಅಂದ್ರೆ ನಾನು ಸತ್ತೋಗಿರ್ತೀನಿ ಹಾಗೆಲ್ಲ ಮಾತಾಡಬಾರ್ದು ಕಂದ ಇನ್ನೇನಮ್ಮ ಬೇರೆಯವ್ರ ಮನೇಲಿರ್ಬೇಕು ಅಂತೆಲ್ಲ ಮಾತಾಡ್ತೀಯ ನಿನ್ ಬಿಟ್ಟು ಹೋಗಕ್ ನನಗೆ ಮನ್ಸಿಲ್ಲ ಅಮ್ಮ ಯಾಕಮ್ಮ ಇರ್ಲಿ ನಿನ್ನ ಅಪ್ಪನ್ನ ಬಿಟ್ಟು ನನಗಿಷ್ಟ ಬೇಗ ಮದ್ವೆ ಬೇಡಮ್ಮ ಕ್ಷಮಿಸ್ತೀಯ ಮಗಳೇ ನಿಮ್ಮಪ್ಪನ ನಮ್ಮ ದಾರಿಗೆ ತರಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕಷ್ಟ ಆಗ್ತಿದೆ ಹಾಗಾದ್ರೆ ನನಗೆ ಮದ್ವೆ ಆಗ್ಬಿಡತ್ತಮ್ಮ ಭೂಪಾಲು ಸಿಕ್ಕಿದ್ದ ಅವನೊಂದು ವಿಚಾರ ಹೇಳ್ದ ಯಾಕೆ ಹೀಗೆ ಮಾಡ್ಬಿಟ್ರಿ ಅಪ್ಪಾಜಿ ನಗನಗ್ತಾ ಇರೋ ಮುಖ ಸಪ್ಪಗೆ ಮಾಡ್ಕೊಂಡಿರ್ಬೇಡ
ನಾಳಿದ್ದ ನಿಶ್ಚಿತಾರ್ಥ. ಹೊಸ ಜೀವನದ ಬೆಳಕು ಮುಖದಲ್ಲಿ ಕಾಣಿಸ್ತಿರಬೇಕು, ಮಬ್ಬಗತ್ಲಲ್ಲ. ನಿಮ್ಮನ್ನು ಬಿಟ್ಟಿರೋದು ಸಂತೋಷದ ವಿಚಾರನ? ನಿಮ್ಮನ್ನು ಬಿಟ್ಟಿರೋದು ಮನಸ್ಸಲ್ಲಿ ಸಂಕಟ ಹುಟ್ಟಿಸುತ್ತೆ, ಮುಖದಲ್ಲಿ ನಗು ಅಲ್ಲ. ಅಂಥದ್ದೇನಾಯ್ತೀಗ? ಬಿಟ್ಟು ಹೋಗು ಅಂತ ನಾನೆಲ್ಲಿ ಹೇಳಿದೆ? ನನ್ನ ದೇವಿ ಮದುವೆ ಆದ್ಮೇಲೆ ಶಾರದಾಪುರದಲ್ಲಿ ಇರೋದಕ್ಕೆ ಮನೆ ತಗೊಂಡಿದ್ದೀರಂತೆ, ಭೂಪಾಲು ನೋಡ್ಕೊಂಬಂದು ಹೇಳ್ದ. ನನ್ನನ್ನು ದೂರ ಇಡ್ತಿದ್ದೀರಾ ನೀವು ಅಪ್ಪಾಜಿ? ನಿಮ್ಮನ್ನು ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಅಂತ ನಿಮಗೆ ಗೊತ್ತು ತಾನೆ? ಬೇರೆ ಮನೆ ನೋಡಿದ್ದೀನಿ ಅಷ್ಟೇ, ನೀನು ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿಲ್ಲ. ಹೇಳಲೇಬೇಕು ಅಂತೇನಿಲ್ಲ, ಆ ಥರ ನಡ್ಕೋತಿದ್ದೀರಲ್ಲ ಅಷ್ಟು ಸಾಕು. ಅಳಬೇಡವೋ, ನನಗೆ ನೋವಾಗತ್ತೆ. ಮದುವೆ ನಂತರದಲ್ಲಿ ನಿನ್ನದೇ ಆದ ಹೊಸ ಬದುಕು ಶುರುವಾಗ್ಬಿಟ್ಟಿರುತ್ತೆ ಸುಚೇಂದ್ರ. ಆಸೆ, ಕನಸುಗಳು, ಮಾತು, ಮೌನ, ಹಾಡು, ಕುಣಿತ ಎಲ್ಲ ಇರುತ್ತೆ. ಅದಕ್ಕೆ ಏಕಾಂತ ಬೇಕು, ಇಲ್ಲದಾಗಲ್ಲ. ಸದಾ ನೀವು ನನ್ನ ದೇವಿ ಮಧ್ಯೆ ಕೂತಿರ್ತೀನಿ ಅನ್ನೋ ಥರದಲ್ಲಿ ಮಾತಾಡಬೇಡಿ ಅಪ್ಪಾಜಿ. ಸಾವಿರ ವ್ಯವಹಾರ ಇದೆಯೋ ನಂದು? ದಿನ ನೂರಾರು ಜನ ಇಲ್ಲಿಗೆ ಬಂದು ಹೋಗಿ ಮಾಡ್ತಿರ್ತಾರೆ. ಅವರುಗಳ ಮಧ್ಯೆ ನೀವಿಬ್ರು ಸಿಕ್ಕಾಕೊಂಡು ನಿಮ್ಮ ಏಕಾಂತನ ರಾಜಿ ಮಾಡ್ಕೊಳ್ಳೋದು ಬೇಡ. ನನ್ನ ಪ್ರಕಾರ ಮದುವೆ ಆಗೋದು ಮುಖ್ಯ ಅಲ್ಲ, ಮದುವೆಗೆ ಅರ್ಥ ಕಲ್ಪಿಸೋದು ಮುಖ್ಯ. ನನ್ನ ದೇವಿನ ನೀವು ತಪ್ಪರ್ಥ ಮಾಡ್ಕೊಂಡಿರ್ಬೋದು. ನಾನು ದೇವಿನ ಇಷ್ಟಪಟ್ಟಿದ್ದು ವಯಸ್ಸಿನಲ್ಲಿ ಹುಟ್ಟ ಮೋಹದಿಂದಲ್ಲ. ಅವಳಿಗೆ ಒಂದು ಮನೆನ ಎರಡು ಮಾಡೋ ಬುದ್ಧಿ ಇಲ್ಲ. ಮದುವೆ ನಂತರ ನನ್ನ ನಿಮ್ಮನ್ನ ದೂರ ಮಾಡೋ ಹುಡುಗಿ ನನಗೆ ಬೇಕಾಗಿರಲಿಲ್ಲ. ಅದಕ್ಕೆ ನೀವು ತೋರಿಸಿದ ಸಂಬಂಧನೆಲ್ಲ ಬಿಟ್ಟು ದೇವಿನೇ ಬೇಕು ಅಂತ ನಾನು ಕೂತಿದ್ದಿದ್ದು. ನನಗೆ ನೀವು ಮುಖ್ಯ ಅಪ್ಪಾಜಿ, ನೀವಂದ್ರೆ ಪ್ರಾಣ. ಅಮ್ಮ ಇಲ್ಲ, ಈಗ ನಾನು ನಿಮ್ಮನ್ನು ಬಿಟ್ಟು ಹೋದ್ರೆ ಒಂಟಿಯಾಗ್ಬಿಡ್ತೀರಾ ಅಪ್ಪಾಜಿ ನೀವು?